ಸ್ತ್ರೀ ವಶೀಕರಣ ಹಾಗೂ ಪುರುಷ ವಶೀಕರಣ ಒಂದು ವಿದ್ಯೆಯನ್ನು ತೋರಿಸ್ತಾ ಇದ್ದೇನೆ. ತಮ್ಮೆಲ್ಲರೂ ಕೂಡ ಮತ್ತೊಮ್ಮೆ ಸ್ವಾಗತವನ್ನು ಹೇಳ್ತಾ, ಯಾರೆಲ್ಲ ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡ್ಕೊಳ್ಳಿ. ಯಾರೆಲ್ಲ ಹೊಸದಾಗಿ ನೋಡ್ತಿದ್ದೀರಾ ಖಂಡಿತ ಅವರು ಲೈಕ್ ಮಾಡ್ಕೊಳ್ಳಿ, ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ಒಂದು ಸಂಚಿಕೆಯಲ್ಲಿ ನಾನು ತುಳಸಿ ಎಲೆಯಿಂದ ಹೇಗೆ ವಶೀಕರಣ ಮಾಡ್ಕೋಬೇಕು, ಒಂದು ಹೆಣ್ಣಾಗ್ಬೋದು ಗಂಡಾಗ್ಬೋದು, ಅದನ್ನು ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ತುಳಸಿ ಎಲೆಗಳನ್ನ ತಗೊಳ್ಳಿ. ತುಳಸಿ ಎಲೆ ತಗೊಂಡು ನೀವೇನು ಮಾಡ್ತೀರಾ ಅಂತಂದರೆ, ಮೊದಲು ನೀವು ಯಾರನ್ನ ಇಷ್ಟಪಡ್ತಾ ಇದ್ದೀರಾ ಅವರ ಹೆಸರುಗಳನ್ನು ಒಂದು ಎಲೆ ಮೇಲೆ ಬರ್ಕೊಳ್ಳಿ. ನೀವು ನಾನು ಇದ್ರ ಮೇಲೆ ಬರೀತಾ ಇದ್ದೀನಿ, ನೀವು ಹೆಸರು ಬರ್ಕೊಳ್ಳಿ, ಈ ರೀತಿ ಹೆಸರು ಬರ್ಕೊಳ್ಳಿ. ಈ ರೀತಿ ನೀವು ನಿಮ್ಮ ಹೆಸರು ಮತ್ತು ಅವ್ರ ಹೆಸರು ಬರ್ಕೊಳ್ಳಿ. ನಾನು ಒಂದು ಹೆಸರು ಬರೆದಿರ್ತೀನಿ, ದೇವದತ್ತ ಅಂತ. ಹಾಗೆ ನೀವು ಈ ರೀತಿ ಬರ್ಕೊಂಡು ಒಂದು ಮಂತ್ರವನ್ನು, ಒಂದು ಬೀಜಾಕ್ಷರವನ್ನು ಇಲ್ಲಿ ಬರೀಬೇಕು. ಹ್ರೀಂ ಅಂತ ಬರ್ಕೊಳ್ಳಿ, ಹ್ರೀಂ ಅಂತ ಬರ್ಕೊಳ್ಳಿ. ಇನ್ನೂ ಒಂದು ಎಲೆನಲ್ಲಿ ಹ್ರೀಂ ಅಂತ ಬರ್ಕೊಳ್ಳಿ, ಹ್ರೀಂ ಅಂತಲೇ ಬರ್ಕೊಳ್ಳಿ. ಒಂದು ಐದು ಎಲೆನಲ್ಲಿ ನಿಮ್ಮ ಹೆಸರು ಒಂದು, ಅವ್ರ ಹೆಸರು ಒಂದು ಬರ್ಕೊಂಡು ಮತ್ತೆ ಇಲ್ಲಿ ಹ್ರೀಂ ಅಂತಲೇ ಬರ್ಕೊಳ್ಳಿ. ಮೂರು ಎಲೆನಲ್ಲಿ ಹ್ರೀಂ ಅಂತ ಬರ್ಕೊಳ್ಳಿ. ಈ ರೀತಿ ಒಂದು ಬರ್ಕೊಂಡು ನೀವೇನು ಮಾಡ್ತೀರಪ್ಪ ಅಂತಂದರೆ, ಒಂದು ಮಂತ್ರವನ್ನು ಹೇಳಬೇಕು ನೀವು. ಈ ರೀತಿ ನಿಮ್ಮ ಹೆಸರು ಅವ್ರ ಹೆಸರನ್ನ ಒಂದು ಜೋಡಿಸ್ಕೊಂಡು ಇಟ್ಕೊಳ್ಳಿ. ಹಾಗೆ ಇದಕ್ಕೆ ಸ್ವಲ್ಪ ಕುಂಕುಮವನ್ನು ಇಟ್ಕೊಳ್ಳಿ, ನಿಮ್ಮ ಹೆಸರು ಮತ್ತು ಅವ್ರ ಹೆಸರು. ಕುಂಕುಮವನ್ನು ಇಟ್ಕೊಂಡು ನೀವೇನು ಮಾಡ್ತೀರಪ್ಪ ಅಂತಂದರೆ, ಈ ಒಂದು ತುಳಸಿ ಎಲೆಗಳಿಗೆ ನೀವು ಭಕ್ತಿಯಿಂದ ಪೂಜೆ ಮಾಡಿ ಏನು ಮಾಡ್ತೀರಪ್ಪ ಅಂತಂದರೆ, ಒಂದು ಮಂತ್ರವನ್ನು ಹೇಳಬೇಕು, ಪೂಜೆ ಮಾಡಬೇಕು. ಕುಂಕುಮ ಇಟ್ಟು ಪೂಜೆ ಮಾಡಬೇಕು. ಇದು ಬೀಜಾಕ್ಷರಗಳು ಹ್ರೀಂ ಅನ್ನೋದನ್ನು ಮೂರು ಎಲೆಗಳ ಮೇಲೆ ಬರ್ಕೋಬೇಕು. ಈ ಮಂತ್ರವನ್ನು ಹೇಳ್ಕೊಡ್ತೀನಿ, ದಯವಿಟ್ಟು ಎಲ್ಲರೂ ಸರಿಯಾಗಿ ಕೇಳಿಸ್ಕೊಳ್ಳಿ. ಒಂದು ಸ್ವಲ್ಪ ನಿಮಗೆ ಮಂತ್ರ ಅರ್ಥ ಆಗಿಲ್ಲ ಅಂತ ಅಂದರೆ, ಮತ್ತೊಮ್ಮೆ ವಿಡಿಯೋನ ನೋಡಿ, ಸ್ವಲ್ಪ ಸ್ಲೋ ಮೋಷನಲ್ಲಿ ನೋಡಿ, ನಿಮಗೆ ಅರ್ಥ ಆಗುತ್ತೆ, ತಿಳ್ಕೊಳ್ಳಿ. ನಾನು ಸ್ವಲ್ಪ ನಿಧಾನಕ್ಕೆ ಹೇಳ್ತೀನಿ, ಮಂತ್ರವನ್ನು ಹೇಳ್ತೀನಿ, ನೀವು ದಯವಿಟ್ಟು ತಿಳ್ಕೊಳ್ಳಿ. ಓಂ ನಮೋ ಭಗವತೆ ರುದ್ರಾಯ ಕಾಮಶರಾಯ ಸ್ತ್ರೀಣಾಂ ಮದಂ ದ್ರವಾಯ ಪಟ್ ಪಟ್ ಸ್ವಾಹ ಅನ್ನೋ ಒಂದು ಮಂತ್ರವನ್ನು ಇದಕ್ಕೆ ನೀವು 101 ಬಾರಿ ಉಚ್ಚಾರಣೆ ಮಾಡಿ ಇದಕ್ಕೆ ನೀವು ಜೀವ ತುಂಬಬೇಕು. ಒಂದು ತುಳಸಿ ಎಲೆಯಲ್ಲಿ ಮತ್ತೊಮ್ಮೆ ಹೇಳ್ತೀನಿ ಕೇಳಿ. ಓಂ ನಮೋ ಭಗವತೆ ರುದ್ರಾಯ ಕಾಮಶರಾಯ ಸ್ತ್ರೀಣಾಂ ಮದಂ ದ್ರವಾಯ ಪಟ್ ಪಟ್ ಸ್ವಾಹ ಅನ್ನೋ ಒಂದು ಮಂತ್ರವನ್ನು ನೀವು 108 ಸಾರಿ ಜಪಿಸಿ ಈ ಒಂದು ಎಲೆಗಳಿಗೆ ನೀವು ಮಂತ್ರ ಮಾಡಬೇಕು. ಮತ್ತೊಮ್ಮೆ ಹೇಳ್ತೀನಿ ಮಂತ್ರವನ್ನು ತಿಳ್ಕೊಳ್ಳಿ. ಓಂ ನಮೋ ಭಗವತೆ ರುದ್ರಾಯ ಕಾಮಶರಾಯ ಸ್ತ್ರೀಣಾಂ ಮದಾಂ ದ್ರವಾಯ ಪಟ್ ಪಟ್ ಸ್ವಾಹ. ಈ ಮಂತ್ರವನ್ನು ಪುರುಷನು ಒಂದು 9 ಸಲ ಜಪಿಸಿ, ಮತ್ತು ಸ್ತ್ರೀಯು ಅಂದರೆ ಒಬ್ಬ ಪುರುಷ ಈ ಒಂದು ವಿದ್ಯೆನ ಪ್ರಯೋಗ ಮಾಡಬೇಕಾದ್ರೆ, ನಾವು ಹೇಳಿದ್ರೆ ಈ ಮಂತ್ರವನ್ನು 108 ಸಾರಿ ಜಪಿಸಾದ ಮೇಲೆ ಈ ಮಂತ್ರವನ್ನು ನೀವು ಒಂದು ಹೆಣ್ಣಿಗೆ ಈ ಒಂದು ಎಲೆನ ಕೊಡಬೇಕು, ತಿನ್ನಿಸ್ಬೇಕು. ಆ ತಿನ್ನಿಸ್ಬೇಕಾದ್ರೆ ಏನು ಮಾಡಬೇಕಪ್ಪ ಅಂತಂದರೆ, ಈ ಮಂತ್ರವನ್ನು 9 ಸಾರಿ ನೀವು ಅವ್ರಿಗೆ ತಿನ್ನೋಕ್ಕೆ ಏನು ಕೊಡ್ತೀರಾ ಅದು ತಿನ್ನಬೇಕು ಅಂದರೆ, ಹೀಗೆ ಬರೆದಿರೋದನ್ನೇ ಕೊಟ್ಟರೆ ಯಾರು ತಿನ್ನಲ್ಲ. ಈ ರೀತಿ ಎಲ್ಲ ಕುಂಕುಮವನ್ನು ರಿಮೂವ್ ಮಾಡಿ ನೀವು ಅದನ್ನು ಒಣಗಿಸಾದ್ರೂ ಕೊಡ್ಬೋದು, ಅಥವಾ ಅವ್ರು ತಿನ್ನೋಕ್ಕೆ ಏನು ಥರಲ್ಲ ಅದು ಹಾಕಿ ಕೊಡ್ಬೋದು. ಹಾಗಾಗಿ ಇದನ್ನು ತಿನ್ನೋಕ್ಕೆ ವಶ ಹಾಕ್ತಾರೆ, ಅದು ತಿನ್ಬೇಕು ಅವರು. ಈ ಮಂತ್ರವನ್ನು ನೀವು ಅವ್ರಿಗೆ ಕೊಡೋಕ್ಕೂ ಮುಂಚೆ ಮತ್ತೆ 9 ಸಾರಿ ಜಪಿಸಬೇಕು. ಈ ಜಪಿಸೋದ್ರಿಂದ ನಿಮ್ಮ ಸ್ತ್ರೀಯು ಶೀಘ್ರದಲ್ಲಿಯೇ ನಿಮ್ಮ ಜೊತೆ ಸಂತೃಪ್ತಳಾಗಿ ಜೀವನ ಮಾಡೋಕ್ಕೆ ಒಪ್ಕೋತಾಳೆ. ಗಂಡಸಾದರೂ ಅಷ್ಟೇ, ಹೆಂಗಸಾದ್ರೂ ಅಷ್ಟೇ. ಹೆಂಗಸಾದರೂ ಕೂಡ ಇದನ್ನು ನೀವು 9 ಸಾರಿ ನೀವು ಜಪಿಸಿ ಅವರಿಗೆ ಕೊಡೋಕ್ಕೂ ಮುಂಚೆ 9 ಸಾರಿ ಜಪಿಸಿ ನಿಮಗೂ ಕೂಡ ಅವರು ನಿಮಗೆ ಹೊಂದಾಣಿಕೆ ಹಾಕ್ತಾರೆ, ವಶ ಹಾಕ್ತಾರೆ. ಹಾಗೆ ಈಗೇನು ಮಾಡ್ತೀರಾ ನೀವು ಇದನ್ನು ತಿನ್ನೋಕೆ ಹೇಗೆ ಕೊಡಬೇಕಪ್ಪ ಅಂದಾಗ, ನೀವು ಪೂಜೆ ಮಾಡಿ ಎಲ್ಲ ಇಟ್ಕೊಂಡು ರೆಡಿ ಮಾಡಿ ಇಟ್ಕೊಳ್ಳಿ, ಇದನ್ನು ಒಣಗಿಸ್ಕೊಳ್ಳಿ. ಒಣಗಿಸಿ ಇಟ್ಟು ಇದು ಸ್ವಲ್ಪ ಪುಡಿ ಥರ ಆಗುತ್ತೆ,
ಈ ಪುಡಿನಲ್ಲಿ ನೀವು ಅವ್ರಿಗೆ ಊಟಕ್ಕೆ ಏನಾದರೂ ಕೊಡಿ, ಅಥವಾ ಊಟದಲ್ಲಾಗ್ಬೋದು, ಜ್ಯೂಸ್ನಲ್ಲಾಗ್ಬೋದು, ಯಾವುದರಲ್ಲಾದ್ರೂ ಇದನ್ನು ಪುಡಿ ಮಾಡಿಕೊಳ್ಳಿ. ಇದನ್ನು ಪುಡಿ ಮಾಡಿ ನೀವು ಅವ್ರಿಗೆ ಊಟಕ್ಕೆ ಕೊಟ್ಟಿದ್ದೇ ನಿಜ ಆದರೆ ನಿಮಗೆ ಜನ್ಮಾಂತರ ವಶ ಆಗ್ತಾರೆ, ಇದರಲ್ಲಿ ಯಾವುದೇ ಸಂದೇಹ ಬೇಡ. ನಮ್ಮಿಂದ ನಿಮಗೊಂದು ಸಹಾಯ ಆಗಲಿ. ಯಾರಿಗೆಲ್ಲ ನಮ್ಮಿಂದ ಏನಾದರೂ ಬೇರೆ ಸಹಾಯ ಬೇಕಂದ್ರೆ ಖಂಡಿತ ಸ್ಕ್ರೀನ್ ಮೇಲೆ ಕಾಣ್ತಿರ್ತಕ್ಕಂಥ ನಮ್ಮ ನಂಬರ್ಗೆ ಕರೆ ಮಾಡಿ. ಧನ್ಯವಾದಗಳು. ಸರ್ವೇ ಜನೋ ಸುಖಿನೋ ಭವಂತು. ಎಲ್ಲರಿಗೂ ಒಳ್ಳೆಯದಾಗಲಿ.